ಅದೇ ಎಸಿಎ ಚಾಪ್ಟರ್ಲಿ ಲಿಕ್ವಿಡೇಷನ್ ಆಫ್ ಕಂಪನೀಸ್ ಚಾಪ್ಟರ್ಲಿ 2020 ಕ್ವಶನ್ ಪೇಪರ್ ಅಲ್ಲೂ ಕೂಡ ಒಂದು 12 marks ಕ್ವಶನ್ ಇದೆ. ಹೇಗಿದೆ ನೋಡ, ದಿ ಬ್ಯಾಲೆನ್ಸ್ ಶೀಟ್ ಆಫ್ ಶಿವಾ ಲಿಮಿಟೆಡ್ ಆಸ್ ಆನ್ 31st March 2019 ವಾಸ್ ಆಸ್ ಫಾಲೋಸ್. ಪೇಡ್ ಅಪ್ ಕ್ಯಾಪಿಟಲ್ 2006% ಪ್ರಿಫರೆನ್ಸ್ ಶೇರ್ಸ್ ಆಫ್ 100 each 2 lakhs, 4,000 ಈಕ್ವಿಟಿ ಶೇರ್ಸ್ ಆಫ್ 100 each ಫುಲ್ಲಿ ಪೇಡ್ 4 lakhs, 6,000 ಈಕ್ವಿಟಿ ಶೇರ್ಸ್ ಆಫ್ 100 each 50 ಪೇಡ್ ಅಪ್ 3 lakhs, 6% ಡಿಬೆಂಚರ್ಸ್ ಫ್ಲೋಟಿಂಗ್ ಚಾರ್ಜಸ್ ಆನ್ ಆಲ್ ಅಸೆಟ್ಸ್ 2 lakhs, ಮಾರ್ಟ್ಗೇಜ್ ಲ್ಯಾಂಡ್ ಬಿಲ್ಡಿಂಗ್ 2 lakhs. ಅಂದ್ರೆ ಲೋನ್ ತಗೊಂಡಿದೀವಿ, ಲ್ಯಾಂಡ್ ಬಿಲ್ಡಿಂಗ್ ಅಡ ಮಾಡಿಬಿಟ್ಟು 2 lakhs. ಅದು ಅರ್ಥ ಆಗ್ತಿದ್ಯಾ? ಮಾರ್ಟ್ಗೇಜ್ ಆನ್ ಲೋನ್ ಅಂದ್ರೆ ಏನು? ಲೋನ್ ಅಗೇನೆಸ್ಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಂತ ಅರ್ಥ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಡ ಮಾಡಿಬಿಟ್ಟು 2 lakhs ಸಾಲ ತಗೊಂಡಿದೀವಿ. ಸಂಡ್ರಿ ಕ್ರೆಡಿಟರ್ಸ್ 1,80,000, ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ 20,000, ಇದು ಪ್ರಿಫರೆನ್ಶಿಯಲ್ ಆಗುತ್ತೆ. ನೆಕ್ಸ್ಟ್ ಲ್ಯಾಂಡ್ ಬಿಲ್ಡಿಂಗ್ 4 lakhs, ಪ್ಲಾಂಟ್ ಮಿಷನರಿ ಸ್ಟಾಕ್ ಡೆಟಾಸ್ ಕ್ಯಾಶ್ ಅಟ್ ಬ್ಯಾಂಕ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಯಾವುದೇ ಕಾರಣಕ್ಕೂ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ತಗೋಬಾರ್ದು, ಡೆಬಿಟ್ ಸೈಡ್ ಅಲ್ಲಿ ಇರತಕ್ಕಂತ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ನು ತಗೋಬಾರ್ದು. ಓಕೆನಾ? ದಿ ಕಂಪನಿ ವೆಂಟ್ ಇನ್ ಟು ಲಿಕ್ವಿಡೇಷನ್ 1/4/2019. ಪ್ರಿಫರೆನ್ಸ್ ಡಿವಿಡೆಂಡ್ಸ್ ವರ್ ಅರಿಯರ್ಸ್ ಫಾರ್ 3 years. 3 ವರ್ಷ ಡಿವಿಡೆಂಡ್ ಏನಾಗಿದೆ, ಬಾಕಿ ಉಳಿಸಿಕೊಂಡಿದ್ದಾರೆ. ದಿ ಅರಿಯರ್ಸ್ ಆರ್ ಪೇಯಬಲ್ ಆನ್ ಲಿಕ್ವಿಡೇಷನ್. ಅಸೆಟ್ಸ್ ವರ್ ರಿಯಲೈಸ್ಡ್ ಆಸ್ ಫಾಲೋಸ್: ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 480, ಪ್ಲಾಂಟ್ ಮಿಷನರಿ 360, ಸ್ಟಾಕ್ 140, ಡೆಟಾಸ್ 120, ಎಕ್ಸ್ಪೆನ್ಸಸ್ ಆಫ್ ಲಿಕ್ವಿಡೇಷನ್ 16,000. ಲಿಕ್ವಿಡೇಟರ್ ಎಂಟೈಟಲ್ ಕಮಿಷನ್ 2% ಆನ್ ಅಸೆಟ್ಸ್ ರಿಯಲೈಸ್, 3% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇನ್ಕ್ಲೂಡಿಂಗ್ ಪ್ರಿಫರೆನ್ಶಿಯಲ್, ಆಲ್ ಪೇಮೆಂಟ್ಸ್ ಮೇಡ್ ಆನ್ 30th September 2019. ಇದು ತುಂಬಾ ಇಂಪಾರ್ಟೆಂಟ್. ಪ್ರಿಪೇರ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್. ಈಗ ನಿಮ್ಗೆ ಒಂದು ಇಂಪಾರ್ಟೆಂಟ್ ಹೇಳ್ತೀನಿ, ಲಿಕ್ವಿಡೇಷನ್ ಆಗ್ತಾ ಇರೋದು 1/4/2019, ಆದ್ರೆ ಪೇಮೆಂಟ್ ಮಾಡ್ತಾ ಇರೋದು ಸೆಪ್ಟೆಂಬರ್. ನೋಡಿ ಏನಂತ ಹೇಳ್ತಿದ್ರೆ, ಆಲ್ ಪೇಮೆಂಟ್ಸ್ ವರ್ ಮೇಡ್ ಆನ್ 30th September 2019. ನೋಡಿ, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, 6 ತಿಂಗಳು ತಡವಾಗಿ ಕೊಡ್ತಾ ಇದ್ವಿ. ಅರ್ಥ ಆಗ್ತಿದ್ಯಾ? ಲಿಕ್ವಿಡೇಷನ್ ಮಾಡ್ತಾರದ ಯಾವತ್ತು? ಏಪ್ರಿಲ್. ದುಡ್ಡು ಕೊಡ್ತಾರದ ಯಾವತ್ತು? ಸೆಪ್ಟೆಂಬರ್. ಅಲ್ಲಿಗೆ 6 ತಿಂಗಳು ಬಡ್ಡಿ ಕೊಡಬೇಕು. ಯಾರಿಗೆ? ಡಿಬೆಂಚರ್ ಹೋಲ್ಡರ್ಸ್ ಗೆ ಬಡ್ಡಿ ಕೊಡಬೇಕು. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೂ 6 ತಿಂಗಳದ್ದು ಡಿವಿಡೆಂಡ್ ಕೊಡಬೇಕು. ಡಿವಿಡೆಂಡ್ ಏನ್ ಕೊಡಂಗಿಲ್ಲ ಅವ್ರಿಗೆ, ಅರ್ಥ ಆಗ್ತಿದ್ಯಾ? ಬರೀ ಬಡ್ಡಿ ಮಾತ್ರ ಕೊಡಿ. ಯಾಕೆಂದ್ರೆ 3 ವರ್ಷದ್ದು ಡಿವಿಡೆಂಡ್ ಅರಿಯರ್ಸ್ ಇದೆ, ಅದನ್ನ ಕೊಟ್ರೆ ಸಾಕಾಗ್ತದೆ. ಓಕೆನಾ? ಈಗ ಫಸ್ಟ್ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ನಮ್ಮ ಹತ್ರ 60,000 ಇದೆ ಅಂತ ಹೇಳ್ತಾರೆ. ಹಾಗೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅನ್ನ 4,80,000 ಗೆ ಮಾರಿದ್ವಿ. ಪ್ಲಾಂಟ್ ಅಂಡ್ ಮೆಷಿನರಿ 3,60,000, ಸ್ಟಾಕ್ 1,40,000, ಡೆಟಾರ್ಸ್ 1,20,000, ಇಷ್ಟಕ್ಕೆ ಮಾರಿದ್ದೀವಿ ಅಸೆಟ್ಸ್ ಅನ್ನ. ಕರೆಕ್ಟ್? ಒಟ್ಟು 11,00,000 ರೂಪಾಯಿಗಳಿಗೆ ಮಾರಿದ್ವಿ. ಒಟ್ಟು ನಮ್ಮ ಹತ್ರ 11,60,000 ಇದೆ. ಹಾಕೊಂಡ್ಬಿಡಿ ಈ 11,60,000 ಎಲ್ಲ ಆಟ ಮಾಡಬೇಕು. ನೋಡಿ, ಫಸ್ಟ್ ನಾವು ಎಲ್ಲಿಂದ ಬರಬೇಕು ಅಂದ್ರೆ ಸೆಕ್ಯೂರ್ಡ್ ಕ್ರೆಡಿಟರ್ ಇಂದ ಬರಬೇಕು. ಪ್ರಾಬ್ಲಮ್ ನಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ ಅಂದ್ರೆ ಮಾರ್ಟ್ಗೇಜ್ ಆನ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಅಂದ್ರೆ ಒಂದು ಲೋನ್ ತಗೊಂಡಿದೀವಿ, ಆ ಲೋನ್ ಗೆ ನಾವು ಏನ್ ಕೊಟ್ಟಿದೀವಿ? ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅನ್ನ ಕೊಟ್ಟಿದೀವಿ. ಸೊ ಇಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ ಅಂದ್ರೆ ಏನಂತ ಹೇಳಿದ್ದೆ? ಮಾರ್ಟ್ಗೇಜ್ ಮಾಡಿದೀವಿ ಅಂದ್ರೆ ಸೆಕ್ಯೂರಿಟಿ ಕೊಟ್ಟಿದ್ವಿ. ಲೋನ್ ಬೇಕಾಗಿತ್ತು, 2 lakhs ಲೋನ್ ತಗೊಂಡಿದೀವಿ. ಆ 2 lakhs ಲೋನ್ ಏನ್ ಕೊಟ್ಟಿದೀವಿ? ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಪೇಪರ್ ಕೊಟ್ಟಿದ್ದೀವಿ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಷ್ಟಕ್ಕೆ ಸೇಲ್ ಆಗಿದೆ? ಲೋನ್ ತಗೊಂಡಿರೋದು ಎಷ್ಟು? 2 lakhs. 2 lakhs ಫುಲ್ ಆಗಿ ಸೆಕ್ಯೂರಿಟಿ ಇದಕ್ಕೆ ಕೊಟ್ಟಿದೀವ ಇಲ್ವಾ? ಕೊಟ್ಟಿದೀವಿ, ಫುಲ್ ಕೊಟ್ಟಿದೀವಿ. ಅದಕ್ಕೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಫುಲ್ 2 lakh rupees ಕೊಟ್ಬೇಡ. ಕೊಟ್ಬೇಡ, ಕೊಟ್ಬಿಡಿ. ಅವ್ರಿಗೆ ಅವ್ರ ತಂದೆ ತಕರಾರು ಮುಗಿದ್ರು. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಏನಾದ್ರು ಆಗಿದೆ ಅಂದ್ರೆ 16,000 rupees ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಲೀಗಲ್ ಎಕ್ಸ್ಪೆನ್ಸಸ್ ಏನು ಆಗಿಲ್ಲ. ರೆಮ್ಯುನರೇಷನ್ ಬಗ್ಗೆ ಏನಾದ್ರು ಹೇಳಿದಾರೆ ಅಂದ್ರೆ 2% ಆನ್ ಅಸೆಟ್ಸ್ ರಿಯಲೈಸ್ ಅಂತ ಹೇಳಿದ್ದಾರೆ. ಫಿಕ್ಸ್ಡ್ ಅಮೌಂಟ್ ಏನು ಇಲ್ಲ. 2% ಆನ್ ಅಸೆಟ್ಸ್ ರಿಯಲೈಸ್ ಅಂದ್ರೆ ಮಾರಿರೋ ಅಸೆಟ್ಸ್ ಮಾತ್ರ, ಅಲ್ಲಿ ಕ್ಯಾಶ್ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದಾನ? ಇಲ್ಲ ಸರ್, ಏನು ಹೇಳಿಲ್ಲ. ಅದಕ್ಕೆ 11 lakh rupees ಮೇಲೆ 2% 22,000
22,000 rupees ಕಮಿಷನ್ ಕೊಡಬೇಕು, ರೆಮ್ಯುನರೇಷನ್ ಕೊಡಬೇಕು. ಇನ್ನೇನ್ ಹೇಳಿದನಪ್ಪ, 3% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಅನ್ಸೆಕ್ಯೂರ್ಡ್ ಕ್ರೆಟರ್ಸ್ ಇನ್ಕ್ಲೂಡಿಂಗ್ ಪ್ರಿಫರೆನ್ಶಿಯಲ್ ಅಂತ ಹೇಳಿದ್ದಾರೆ. ಅಲ್ಲಿಗೆ 3% ಆನ್ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಗೆ ಸಪರೇಟ್ ಆಗಿ ಮಾಡ, 3% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಸಪರೇಟ್ ಮಾಡ, ಓಕೆನಾ? ಅವ್ರಿಗೆ ಇನ್ನು ಎಷ್ಟು ಕೊಡ್ತೀವೋ ಗೊತ್ತಿಲ್ಲ, ಬಿಟ್ಟಾಕಿ. ನೆಕ್ಸ್ಟ್ ಡಿಬೆಂಚರ್ಸ್ ಕೊಡಬೇಕು. ಈಗ ಡಿಬೆಂಚರ್ಸ್ ಕೊಡಬೇಕು ಅಂದ್ರೆ ನೋಡಿ, ಇಲ್ಲಿ ನೋಟ್ ನಂಬರ್ 1 ಇಂಟ್ರೆಸ್ಟ್ ಆನ್ ಏನಿದು ಡಿಬೆಂಚರ್ಸ್ ನೋಡಿ, ಎಷ್ಟು ಡಿಬೆಂಚರ್ಸ್ ತಗೊಂಡಿದ್ದೀವಿ ನೋಡಿ, ಒಟ್ಟು 6% ಡಿಬೆಂಚರ್ಸ್ 6% ಡಿಬೆಂಚರ್ಸ್ ಎಷ್ಟು ಅಮೌಂಟ್ ತಗೊಂಡಿದ್ದೀವಿ? 2 lakhs ಕರೆಕ್ಟ್. ಹಾಗಾದ್ರೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 2 lakhs ಮೇಲೆ 6% ಎಷ್ಟು ತಿಂಗಳಿಗೆ? 6 ತಿಂಗಳಿಗೆ. ಯಾಕೆ ಅಂದ್ರೆ ಏಪ್ರಿಲ್ ಅಲ್ಲಿ ಕ್ಲೋಸ್ ಆಗಿದೆ, ಏಪ್ರಿಲ್ ಅಲ್ಲಿ ಲಿಕ್ವಿಡೇಷನ್ ಮಾಡ್ತಾ ಇದೀವಿ. ಇವ್ರು ಪೇಮೆಂಟ್ ಮಾಡೋ ಡೇಟ್ ಯಾವತ್ತು? ಸೆಪ್ಟೆಂಬರ್. ಈಗ ನೀವು ಸಾಲ ತಗೋತೀರಾ, ಸಾಲ ತಗೊಂಡಾಗ ನೀವು ಸಾಲ ವಾಪಸ್ ಕೊಡೋ ದಿನದವರೆಗೂ ಬಡ್ಡಿ ಕೊಡ್ಬೇಕು ತಾನೇ? ಕೊಡ್ಬೇಕಾ ಬಿಡ್ವಾ? ಹಾಗಾದ್ರೆ ಇವ್ರಿಗೆ 6 ತಿಂಗಳು ಲಿಕ್ವಿಡೇಷನ್, ಕಂಪ್ನಿ ಕ್ಲೋಸ್ ಆಗಿರೋದು April 19 ಅಲ್ಲಿ, ಬಟ್ ದುಡ್ಡು ಪೇಮೆಂಟ್ ಮಾಡಿರೋದು September 30. ಸೊ ಅದಕ್ಕೋಸ್ಕರ ಇವ್ರಿಗೆ 6 ತಿಂಗಳ ಬಡ್ಡಿ 6,000 ಕೊಡ್ಬೇಕಾಗ, ಹೌದಾ? ಹಾಗಾದ್ರೆ ಫಸ್ಟ್ ಔಟ್ ಸ್ಟ್ಯಾಂಡಿಂಗ್ ಡಿಬೆಂಚರ್ ಇಂಟ್ರೆಸ್ಟ್ ಅನ್ನ ಕೊಟ್ಬಿಡೋಣ 6,000. ಹಾಗೆ 2 lakh rupees ಡಿಬೆಂಚರ್ಸ್ ಕೊಡ್ಬೇಕಾಗಿರೋದು ಕೊಟ್ಬಿಡೋಣ, ಯಾಕೆಂದ್ರೆ ದುಡ್ಡಿದೆ, 11,60,000 ದುಡ್ಡಿದೆ, ಇವ್ನು ಕೊಟ್ಬಿಡ್ಬೋದು, ಕರೆಕ್ಟಾ? ಅಲ್ಲಿಗೆ ಡಿಬೆಂಚರ್ ಕತೆ ಮುಗಿದು, ಮುಗಿತಾ ಇಲ್ವಾ? ನೆಕ್ಸ್ಟ್ ಯಾರು ಕೊಡ್ಬೇಕು? ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಕೊಡ್ಬೇಕು. ಅಲ್ಲಿ ಟ್ಯಾಕ್ಸ್ ಪೇಯಬಲ್ ಅಂತ ಇದೆ, ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಎಷ್ಟಿದ್ಯಪ್ಪ? 20,000 ಇದೆ, ಅದನ್ನೇ ನಾವು ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಅಂತ ಹೇಳ್ತೀವಿ. ಇವ್ರಿಗೆ ಫುಲ್ ಕೊಡ್ಬೋದು ತಾನೆ? ಕೊಡ್ಬೋದಾ ಇಲ್ವಾ? ಫುಲ್ ಕೊಡ್ಬೋದು. ಅದಕ್ಕೆ 20,000 ಮೇಲೆ 3% ಎಷ್ಟಾಗುತ್ತಪ್ಪ? 600 rupees ಕಮಿಷನ್ ಕೊಟ್ಬಿಟ್ಟಿದ್ದೀವಿ ಲಿಕ್ವಿಡೇಟರ್. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟಪ್ಪ ಕೊಡ್ಬೇಕು? 1,80,000 ಕೊಡ್ಬೇಕು. ಇವ್ರಿಗೂ ಕೊಟ್ಟರೆ ದುಡ್ಡು ಇರುತ್ತಾ ಇಲ್ಲಪ್ಪ? ಇರುತ್ತೆ ಸರ್, ಖಂಡಿತ ಇರುತ್ತೆ, ಹೌದಾ? ಇವ್ರಿಗೂ ಕೊಟ್ಬೇಡಿ, ಫುಲ್ ಕೊಡ್ಬೋದಲ್ವಾ? ಇವ್ರಿಗೂ ಫುಲ್ ಕೊಡ್ಬೋದು. ಹಾಗಾದ್ರೆ ಇವ್ರಿಗೂ ಕೂಡ 3% 5,400 ಕರೆಕ್ಟ್ ಆಗಿ. ಅಲ್ಲಿಗೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗು ಕೊಟ್ಬಿಟ್ವಿ, ಕಮಿಷನ್ ಕೊಟ್ಬಿಟ್ವಿ. ನೆಕ್ಸ್ಟ್ ಯಾರಿಗ ಕೊಡ್ಬೇಕು? ಪ್ರಿಫರೆನ್ಶಿಯಲ್ ಡಿವಿಡೆಂಡ್ ಎಷ್ಟು ವರ್ಷ ಬಾಕಿ ಇದೆ ಅಂತೆ? 3 ವರ್ಷ ಬಾಕಿ ಇದೆ. ನೋಟ್ ನಂಬರ್ 2, ಪ್ರಿಫರೆನ್ಸ್ ಡಿವಿಡೆಂಡ್. ಏನಿದು ಪ್ರಿಫರೆನ್ಸ್ ಡಿವಿಡೆಂಡ್? ನೋಡಿ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಂದ 2 lakh ಸಾಲ ತಗೊಂಡಿದ್ದೀವಿ, ವರ್ಷಕ್ಕೆ ಅವ್ರಿಗೆ ಎಷ್ಟು ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಿದೀವಿ? 6% ಡಿವಿಡೆಂಡ್ ಕೊಡ್ತೀವಿ ಅಂತ ಹೇಳಿದೀವಿ. ಎಷ್ಟು ವರ್ಷ ಕೊಟ್ಟಿಲ್ವಂತೆ? 3 ವರ್ಷ ಕೊಟ್ಟಿವೆ, ಕರೆಕ್ಟಾ? 12,000 × 3 = 36,000 ಕೊಡ್ಬೇಕು, ಕೊಟ್ಟು ಬಿಸಾಕ. ಇದನ್ನು ಕೊಟ್ಮೇಲೂ ಇಲ್ಲ ದುಡ್ಡು ಉಳಿತಾರೆ, ಧಾರಾಳವಾಗಿ 4,74,000. ಬಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಎಷ್ಟು ಕೊಡ್ಬೇಕು? ಬರೀ 2 lakh ಅವ್ರಿಗೂ ಕೊಟ್ಟು ಆಯ್ತೇನಪ್ಪ. ಇನ್ನು ಉಳಿದಿದ್ದ ಯಾರಪ್ಪ ಕೊಡ್ಬೇಕು? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಡ್ಬೇಕು, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಡ್ಬೇಕು. ಈಗಲೇ ಕಿತಾಪತಿ ಇರೋದು ಎಷ್ಟಿದ್ಯಪ್ಪ ದುಡ್ಡು? 2,74,000 ಇದೆ ಸರ್. 2,74,000. ಈಗ ಬ್ಯಾಲೆನ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ 2,74,000 ದುಡ್ಡು ಉಳಿದಿದೆ, ಕರೆಕ್ಟ್ ಏನಪ್ಪ? ಆದ್ರೆ ಪ್ರಾಬ್ಲಮ್ ನೋಡಿದ್ರೆ ನಮ್ಗೆಲ್ಲ ನಗು ಬರುತ್ತೆ. ಏನದು ಅಂದ್ರೆ, 2 ತರ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇದಾರೆ. ಒಬ್ರು 4,000 ಈಕ್ವಿಟಿ ಶೇರ್ಸ್ ಫುಲ್ 100 rupees ಕೊಟ್ಟಿದ್ದಾರೆ, ಇನ್ನೊಬ್ಬನು 6,000 ಈಕ್ವಿಟಿ ಶೇರ್ಸ್ 100 rupees 50 rupees ಕೊಟ್ಟವರು. ಇಬ್ರು ಈಕ್ವಿಟಿ ಶೇರ್ ಹೋಲ್ಡರ್ಸ್, ಇಬ್ಬರಿಗೂ ಕೊಡ್ಬೇಕು. ನಾವೇನಾದ್ರೂ ಇಬ್ಬರಿಗೂ ಸೇರಿಸ್ಕೊಟ್ರೆ ದುಡ್ಡು ಫುಲ್ ಕೊಟ್ಟವನು, ಯೋ ಫಸ್ಟ್ 100 rupees ಕೊಟ್ಟವ್ ನನಗೆ, ನನಗೆ ಕೊಡು ಆಮೇಲೆ 60 rupees ಕೊಡು, ಹೌದಾಯ್ತು? 100 rupees ಸಾಲ ಕೊಟ್ಟವನು, 60 rupees ಸಾಲ ಕೊಟ್ಟವನು ಒಂದೇನ? ಏನ್ ಹೇಳ್ತಾನೆ, ಇಬ್ರು ಜಗಳ ಆಡ್ತಾರೆ, ನನಗ್ ಮುಂಚೆ ಕೊಡು, ನನಗ್ ಮುಂಚೆ ಕೊಡು ಅಂತ ಹೇಳ್ತೀವಿ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ಫಸ್ಟ್
ಈಗ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಪೇಯಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಓಕೆನಾ? ಈಗ ಟೋಟಲ್ ಅಮೌಂಟ್ ಅವೈಲಬಲ್ ಎಷ್ಟಿದೆಯಪ್ಪ? 2,74,000 ಇದೆ. ಈಗ ಇಲ್ಲಿ ಒಬ್ನು 100 ರೂಪಾಯಿ ಕೊಟ್ಟವನೆ, ಒಬ್ನು 50 ರೂಪಾಯಿ ಕೊಟ್ಟವನು. 100 ರೂಪಾಯಿ ಕೊಟ್ಟವರು ಎಷ್ಟು ಜನ ಇದಾರೆ ಹೇಳ್ತಪ್ಪ? 100 ರೂಪಾಯಿ ಕೊಟ್ಟವರು 4,000 ಜನ ಇದಾರೆ. ಹೌದಾ ಇಲ್ಲ? 4,000 ಪೀಪಲ್ ಇದಾರೆ. 4,000 ಜನ 100 ರೂಪಾಯಿ ಕೊಟ್ಟವ್ರೆ. ಆ 4,000 ಜನಕ್ಕೆ ಫಸ್ಟ್ 50 ರೂಪಾಯಿ ಕೊಟ್ಬಿಟ್ರೆ, ಫಸ್ಟ್ 50 ರೂಪಾಯಿ ಕೊಟ್ಬಿಟ್ರೆ ಇಬ್ರು ಏನಾಗ್ತಾರೆ? 50 ರೂಪೀಸ್ ಪೇಯ್ಡ್ ಅಪ್ ಆಗ್ತಾರೆ. ಇಲ್ಲ ಎಸ್ ಆರ್ ನೋ? ಸೊ ಹಾಗಾದ್ರೆ 50 ರೂಪೀಸ್ ಪೇ ಟು ಫುಲ್ಲಿ ಪೇಯ್ಡ್ ಅಪ್, ಫುಲ್ಲಿ ಪೇಯ್ಡ್ ಅಪ್ ಈಕ್ವಿಟಿ ಶೇರ್ ಹೋಲ್ಡರ್ಸ್, 4,000 ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ 50 ರೂಪಾಯಿ ಕೊಟ್ಬಿಟ್ರೆ ಎಷ್ಟಪ್ಪ ಹೋಗುತ್ತೆ? ಎಷ್ಟೋಗುತ್ತೋ 2,00,000 ಹೋಗುತ್ತೆ. ಇನ್ ಎಷ್ಟಪ್ಪ ಇರುತ್ತೆ? 74,000 ಇರುತ್ತೆ. ಈಗ 100 ರೂಪಾಯಿ ಕೊಟ್ಟವನ್ಗೆ 50 ರೂಪಾಯಿ ಕೊಟ್ಟಮೇಲೆ ಆಗ 4,000 ಕೊಟ್ಟವನು 50 ರೂಪಾಯಿ ಕೊಟ್ಟಂಗಾಯ್ತು. ಹೌದಾ? 4,000 ಕೊಟ್ಟವನು 50 ರೂಪಾಯಿ ಕೊಟ್ಟಂಗಾಯ್ತು. 6,000 ಈಕ್ವಿಟಿ ಶೇರ್ಸ್ ತಗೊಂಡು 50 ರೂಪಾಯಿ ಕೊಟ್ಟವನು 50 ಕೊಟ್ಟಂಗಾಯ್ತು. ಈಗಿಬ್ರು ಏನಾದ್ರು ಒಂದೇ ಜಾತಿ ಆದ್ರು. ಹೌದಾ? ಇದು ಒಬ್ನು 100 ರೂಪಾಯಿ ಕೊಟ್ಟಿರೋ ಜಾತಿ ಇತ್ತು, ಇನ್ನೊಬ್ನು 50 ರೂಪಾಯಿ ಕೊಟ್ಟಿರೋ ಜಾತಿ ಇತ್ತು. 100 ರೂಪಾಯಿ ಜಾತಿ ಅವನ್ಗೆ 50 ರೂಪಾಯಿ ಕೊಟ್ಬಿಟ್ರೆ ಇವರಿಬ್ರು ಏನಾದ್ರು ಸೇಮ್ ಆಗೋದ್ರು, 50 ರೂಪಾಯಿ ಆದ್ರು. ಹಾಗಾದ್ರೆ ಬ್ಯಾಲೆನ್ಸ್ ಡಿಸ್ಟ್ರಿಬ್ಯೂಟೆಡ್ ಟು ಓಕೆನಾ ಈಕ್ವಿಟಿ ಶೇರ್ ಹೋಲ್ಡರ್ಸ್, ದಟ್ ಈಸ್ 4,000 ಪ್ಲಸ್ 6,000 ಶೇರ್ ಹೋಲ್ಡರ್ಸ್, ಒಟ್ಟು ಎಷ್ಟಾದ್ರೂ 10,000 ಜನ. ಕರೆಕ್ಟ್ ಏನಪ್ಪ? ಈಗ 74,000 ರೂಪಾಯಿ 10,000 ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಬರುತ್ತೆ ಹೇಳಿ? 7.40 ರೂಪಾಯಿ ಪರ್ ಶೇರ್ ಬರುತ್ತೆ. ಕರೆಕ್ಟ್ ಏನಪ್ಪ? ಕರೆಕ್ಟ್ ಸರ್. ಹಾಗಾದ್ರೆ ಇಲ್ಲಿ ಫುಲ್ಲು 2,74,000 ಬರೆದ್ಬಿಟ್ಟು, ಓಕೆನಾ, ಬರೆದ್ಬಿಟ್ಟು 4,000 ಈಕ್ವಿಟಿ ಶೇರ್ ಹೋಲ್ಡರ್ಸ್ ವಿಲ್ ಗೆಟ್ 50 ರೂಪೀಸ್ ಪ್ಲಸ್ 7.40 ರೂಪೀಸ್ 57 ರೂಪೀಸ್ 40 ಪೈಸೆ. 6,000 ಈಕ್ವಿಟಿ ಶೇರ್ ಹೋಲ್ಡರ್ ವಿಲ್ ಗೆಟ್ 7 ರೂಪೀಸ್ 40 ಪೈಸೆ. ಅರ್ಥ ಆಗ್ತಿದ್ಯಾ? ಅಲ್ಲಿಗೆ 100 ರೂಪಾಯಿ ಕೊಟ್ಟವನ್ಗೆ 57 ರೂಪಾಯಿ 40 ಪೈಸೆ, ಇಲ್ಲಿ 50 ಸಿಕ್ತು, ಇಲ್ಲಿ 7 ರೂಪಾಯಿ 40 ಪೈಸೆ, ಒಟ್ಟು 57 ರೂಪಾಯಿ 40 ಪೈಸೆ 4,000 ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫುಲ್ಲಿ ಪೇಯ್ಡ್ ಅವ್ರಿಗೆ ಸಿಗುತ್ತೆ. ಬರೀ 50 ರೂಪಾಯಿ ಕೊಟ್ಟವ್ರಿಗೆ ಎಷ್ಟು ಬರುತ್ತೆ? ಬರೀ 7 ರೂಪಾಯಿ 40 ಪೈಸೆ ಸಿಗುತ್ತೆ. ಇದೇ ಬೆಸ್ಟ್ ಜಡ್ಜ್ಮೆಂಟ್ ಕೊಡಕ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಯಾಕೆಂದ್ರೆ ಫುಲ್ ಕೊಟ್ಟವನ್ಗೆ ಫಸ್ಟ್ ಕೊಟ್ಬಿಡ್ಬೇಕು. ಹೌದಾ? ಎಷ್ಟು ಕೊಡ್ಬೇಕು? ಬೇರೆ ಎಷ್ಟು ಕೊಟ್ಟಿದ್ದಾರ ಅದೇ ಅದ್ರ ಅಮೌಂಟ್ ವಾಪಸ್ ಮಾಡ್ಬಿಟ್ರೆ ಏನಾಗುತ್ತೆ? ಡಿಫರೆನ್ಸ್ ಅಮೌಂಟ್ ಇಬ್ರು ಒಂದೇ ಆಗುತ್ತೆ. ಸರ್, ಇವ್ರಂದ್ರೆ ಫೈನಲ್ ಕಾಲ್ ಅಮೌಂಟ್ ನ ಕಲೆಕ್ಟ್ ಮಾಡೋದಿಲ್ವಾ? ಏನಕ್ಕಪ್ಪ ಮಾಡ್ತೀಯಾ? ಅವ್ನು ಈಕ್ವಿಟಿ ಶೇರ್ ಹೋಲ್ಡರ್ಸ್ ದುಡ್ಡು ಇದೆ ತಾನೇ, 2,24,000 ಫುಲ್ ಕೊಡಕ್ ಆಗ್ತಾ ಇಲ್ಲ ಅಷ್ಟೇ. ಮತ್ತೆ ಅವನ ಹತ್ರ ತಗೊಂಡು ಅವನ್ಗೆ ಏನ್ ಕೊಡ್ತೀಯಾ? ಹೆಂಗೋ 7.40 ರೂಪಾಯಿ ಬರ್ತಾ ಇರ್ತಾನೆ. ಮತ್ತೆ ಇವನ ಹತ್ರ 50 ರೂಪಾಯಿ ಇಸ್ಕೊಂಡ್ರೆ ಮತ್ತೆ ಅವ್ನ 57 ರೂಪಾಯಿ 40 ಪೈಸೆ ಬರುತ್ತೆ. ವಾಟ್ ಈಸ್ ದ ಯೂಸ್? ಹೌದಾ ಇಲ್ಲ? ಅರ್ಥ ಆಗ್ತಿದ್ಯಾ? ಈಗ ಇವನ 50 ರೂಪಾಯಿ ಕೊಟ್ಟಿದ್ದಪ್ಪ. ಹೌದಾ? 6,000 ಇಂಟು 50 ರೂಪಾಯಿ 3,00,000 ಕೊಟ್ಟ ಅಂತ ಇಟ್ಕೊ. ಅವಾಗ ನಮ್ಗೆ ಇನ್ನ 3,00,000 ರೂಪಾಯಿ ದುಡ್ಡು ಜಾಸ್ತಿ ಆಗುತ್ತೆ. ಅವಾಗ 5,74,000 ಆಗುತ್ತೆ. ಇವನು ಫುಲ್ ಕೊಡ್ಬೋದಾ? ಫುಲ್ ಕೊಡ್ಬೋದಾ? ಬಟ್ ಒಪ್ಪಲ್ಲ. ಯಾರು ಫುಲ್ಲಿ ಪೇಯ್ಡ್ ಅಪ್ ಒಪ್ಪಲ್ಲ, ಅದೆಲ್ಲ ಬೇಕಾಗಿಲ್ಲ, ನಾನು ಫುಲ್ ಕೊಟ್ಬಿಡು ಅಂತ ಹೇಳಿ. ಅರ್ಥ ಆಗ್ತಿದ್ಯಾ? ಹಾಗೆ.